ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಅಧ್ಯಾಯ ಏಳರ ಒಂದು ಅಂಕ ಎರಡು ಅಂಕ ಐದು ಅಂಕ ಮತ್ತು ಹತ್ತು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎಂಟು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಸಿಸ್ಟಮ್ ಅಂತ ಏನಿದೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ ಅದರ ಒಂದು ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಇದೆ ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳೆಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಇದನ್ನು ಐದು ಅಂಕಗಳ ಪ್ರಶ್ನೆಗಳಿಗೆ ಕೇಳ್ತಾರೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಕೊನೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದ್ದೇನೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ನೀವು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ಕೂಡ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಬೇಕಾಗಿರುವಂಥ ಮುಖ್ಯವಂತ ಅಂಶಗಳೇನು ಅವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ಮೊದಲ ಭಾಗದಲ್ಲಿ ಎ ಭಾಗದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅವುಗಳ ಬಗ್ಗೆ ತಿಳ್ಕೊಳ್ತೇವೆ ಅದರಲ್ಲಿ ಎಂಟು ಪಾಯಿಂಟ್ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ವ್ಯಾಖ್ಯಾನ ಮತ್ತು ಪ್ರಾಮುಖ್ಯತೆ ನಾವು ಈ ಒಂದು ಭಾಗದಲ್ಲಿ ತಿಳ್ಕೊಳ್ಳುವಂಥ ಅಂಶಗಳನ್ನ ನೋಡ್ತೇವೆ ಹಾಗೆ ಎಂಟು ಪಾಯಿಂಟ್ ಎರಡರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪರಿಕಲ್ಪನೆಗಳಿದೆ ಅವುಗಳನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಹಾಗೆ ಎಂಟು ಪಾಯಿಂಟ್ ಮೂರರಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಯ ಒಂದು ಬೆಳವಣಿಗೆ ಹೇಗಾಯಿತು ಈ ಒಂದು ಅಂಶಗಳ ಬಗ್ಗೆ ನೋಡಬೇಕಾಗತ್ತೆ ಹಾಗೆ ಎಂಟು ಪಾಯಿಂಟ್ ನಾಲ್ಕರಲ್ಲಿ ಏಕರಾಷ್ಟ್ರಾಧಿಪತ್ಯ ದ್ವಿರಾಷ್ಟ್ರಾಧಿಪತ್ಯ ಮತ್ತು ಬಹುರಾಷ್ಟ್ರಾಧಿಪತ್ಯ ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ ಹಾಗೆ ಇದೇ ಅದೇ ಆದ ಬಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳು ಇವುಗಳ ಬಗ್ಗೆ ನಾವು ನೋಡ್ತೇವೆ ಅದರಲ್ಲಿ ಬಿ ಭಾಗ ಎಂಟು ಪಾಯಿಂಟ್ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಪ್ರಾದೇಶಿಕ ಸಂಘಟನೆಗಳ ಅರ್ಥ ವ್ಯಾಖ್ಯಾನ ಮತ್ತು ಬೆಳವಣಿಗೆ ಅವುಗಳ ಬಗ್ಗೆ ನೋಡ್ತೇವೆ ಹಾಗೆ ಎಂಟು ಪಾಯಿಂಟ್ ಎರಡರಲ್ಲಿ ಆ ಒಂದು ಭಾರತ ಮತ್ತು ವಿಶ್ವಸಂಸ್ಥೆ ಇಂಡಿಯಾ ಮತ್ತು ಯು ಎನ್ ಏನಿದೆ ಅವುಗಳ ಬಗ್ಗೆ ನಾವು ನೋಡ್ತೇವೆ ಹಾಗೆ ಎಂಟು ಪಾಯಿಂಟ್ ಮೂರಲ್ಲಿ ಭಾರತ ಮತ್ತು ಆಸಿಯಾನ್ ಇವುಗಳ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ ಹಾಗೆ ಎಂಟು ಪಾಯಿಂಟ್ ನಾಲ್ಕರಲ್ಲಿ ಭಾರತ ಮತ್ತು ಸಾರ್ಕ್ ಈ ಸಂಘಟನೆಗಳ ಬಗ್ಗೆ ತಿಳ್ಕೊಳ್ತೇವೆ ಹಾಗೆ ಎಂಟು ಪಾಯಿಂಟ್ ಐದರಲ್ಲಿ ಭಾರತ ಮತ್ತು ಬ್ರಿಕ್ಸ್ ಈ ಸಂಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ ಇದಿಷ್ಟು ಕೂಡ ಈ ಒಂದು ಅಧ್ಯಾಯ ಎಂಟ್ರಿ ತಿಳ್ಕೊಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ಒಂದು ಅಂಶಗಳು ಹಾಗೆ ನಾವು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಇರುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಭವಿಷ್ಯತ್ತಿನಲ್ಲಿ ಜಗತ್ತಿನ ಒಂದು ನಾಗರಿಕತೆ ವಿನಾಶವಾಗಿದೆ ಎಂಬುದಾದರೆ ಅದು ಬರಗಾಲ ಅಥವಾ ಪ್ಲೇಗ್ನಿಂದ ಆಗಿರದೆ ಕೇವಲ ಅಂತಾರಾಷ್ಟ್ರೀಯ ಸಂಬಂಧಗಳ ಮತ್ತು ವಿದೇಶಾಂಗ ನೀತಿಗಳ ವಿಫಲತೆಯಿಂದ ಮಾತ್ರ ಆಗಿರುತ್ತದೆ ಎಂಬ ಮಾತನ್ನು ಹೇಳಿರುವಂಥ ನಾವು ಗಮನಿಸ್ತೇವೆ ಇದನ್ನು ಹೇಳಿದಂಥವರು ಕಾರ್ಲ್ ಉಲ್ಫ್ ಗ್ಯಾಂಗ್ ಡ್ಯೂಸೆಚ್ ಎಂಬಂಥವ್ರು ನೋಡಿ ಇದರ ಅರ್ಥ ಏನಂತಂದರೆ ಒಂದು ವೇಳೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿದೇಶಾಂಗ ನೀತಿಗಳು ವಿಫಲವಾದರೆ ಆ ಈ ಮುಂದೆ ಈ ಒಂದು ನಾಗರಿಕತೆಯೇ ಅಳಿಸಿ ಹೋಗುವಂಥ ಸಾಧ್ಯತೆಗಳಿದೆ ಈ ನಾಗರಿಕತೆ ಎಂಬುದು ಯಾವುದೋ ಒಂದು ರೋಗದಿಂದ ಅಥವಾ ಬರಗಾಲದಿಂದ ಅಳಿಸೋಗೋದಿಲ್ಲ ಬದಲಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವಿಫಲತೆ ಮತ್ತು ವಿದೇಶಾಂಗ ನೀತಿಯ ವಿಫಲತೆ ಉಂಟಾದರೆ ಮಾತ್ರ ಇದು ಅಳಿಸೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿರುವಂಥದ್ದು ನಾವು ಗಮನಿಸ್ತೇವೆ ಅಂದರೆ ಅರ್ಥ ಏನಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಸರಿಯಾದ ರೀತಿಯಲ್ಲಿಲ್ಲ ವಿದೇಶಾಂಗ ನೀತಿ ಎಂಬುದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದರೆ ಆ ಒಂದು ನಮ್ಮ ನಾಗರಿಕತೆನೇ ಅಳಿಸೋಗುವಂಥ ಸಾಧ್ಯತೆಗಳು ಇರುವಂಥದ್ದು ನಾವು ಗಮನಿಸ್ಬೋದು ಏಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸರಿಯಾಗಿ ಪಾಲಿಸುತ್ತಿದ್ದಾಗ ರಾಷ್ಟ್ರ ರಾಷ್ಟ್ರಗಳುವೆ ಯುದ್ಧ ಆಗ್ಬೋದು ಆ ಯುದ್ಧ ಆದಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಎರಡು ಜಾಗತಿಕ ಮಹಾಯುದ್ಧಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಮೂರನೇ ಮಹಾಯುದ್ಧ ನಡೆದರೆ ಅದು ಅಣು ಬಾಂಬ್ ಸಹಿತವಾದಂಥ ಯುದ್ಧ ಆಗಿರುತ್ತೆ ಹಾಗಾಗಿ ಇಡೀ ಜಗತ್ತಿನ ನಾಶವಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಬಹಳ ಮುಖ್ಯ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನಾವು ಈ ಪ್ರಾಮುಖ್ಯತೆಯನ್ನು ಈ ಒಂದು ವಿಡಿಯೋದಲ್ಲ ಮಧ್ಯಭಾಗದ ನಂತರದಲ್ಲಿ ನಿಮಗೆ ಅದನ್ನು ವಿವರಿಸ್ಕೊಂಡು ಹೋಗ್ತೇನೆ ಅದನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೋಬೇಕಾಗತ್ತೆ ಈಗ ನಾವು ಮೊದಲನೆಯದಾಗಿ ಈ ಒಂದು ನಾವು ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ರಾಜಕೀಯ ಒಂದು ವ್ಯಾಪ್ತಿ ಹರಡುವಿಕೆ ಹೇಗಿರುತ್ತೆ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾರತದ ಒಂದು ಪ್ರಾಮುಖ್ಯತೆ ಏನು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನ ನಾವು ತಿಳ್ಕೊಳ್ತೇವೆ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳ ಬಗ್ಗೆ ನಾವು ಈ ಒಂದು ಭಾಗದಲ್ಲಿ ತಿಳ್ಕೊಳ್ತೇವೆ ಹಾಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಹೇಗೆ ವರ್ತಿಸ್ತವೆ ಈ ಒಂದು ಅಂಶಗಳ ಬಗ್ಗೆ ಈ ಒಂದು ಭಾಗದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೇವೆ ಅದರಲ್ಲಿ ಮೊದಲನೇದಾಗಿ ನಾವು ಈಗ ನೋಡುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅರ್ಥ ಏನು ಅನ್ನೋದ್ರಲ್ಲಿ ನಾವು ನೋಡಬೇಕಾಗತ್ತೆ ಹಾಗೆ ಅವುಗಳು ಹೇಗೆ ಪ್ರಾಮುಖ್ಯತೆ ಪಡ್ಕೊಂಡಿದೆ ಎಂಬಂಥ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗಬೇಕಾಗುತ್ತೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಒಂದು ಪ್ರಬುದ್ಧವಾದಂಥ ಒಂದು ವಿಷಯ ಆಗಿದೆ ಏಕೆಂದರೆ ತುಂಬ ಅಧ್ಯಯನ ಯೋಗ್ಯವಾದಂಥ ಒಂದು ಪ್ರಬುದ್ಧವಾದಂಥ ಒಂದು ವಿಷಯ ಆಗಿ ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಶಾಖೆಯೇ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ರಾಜ್ಯಗಳ ಭೂಗಡಿ ಪ್ರದೇಶಗಳಲ್ಲಿನ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಈ ಒಂದು ವಿವರಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳ ಇರುತ್ತೆ ಅಂದರೆ ಒಂದು ರಾಜ್ಯ ಅಂದರೆ ಒಂದು ರಾಷ್ಟ್ರ ನಮ್ಮ ಒಂದು ರಾಜಶಾಸ್ತ್ರದ ಪರಿಕಲ್ಪನೆಯನ್ನು ನಾವು ರಾಜ್ಯ ಅಂತ ಕರೀತೇವೆ ಅಂದರೆ ಒಂದು ರಾಷ್ಟ್ರ ಇದೆ ಆ ರಾಷ್ಟ್ರ ತನ್ನ ಒಂದು ಗೂ ಭೂ ಗಡಿಯನ್ನು ಬಿಟ್ಟು ಇತರ ರಾಷ್ಟ್ರಗಳ ಜೊತೆಯಲ್ಲಿ ಆ ಒಂದು ಒಂದು ಪ್ರದೇಶದ ಜೊತೆ ಇತರ ಜ ರಾಷ್ಟ್ರಗಳ ಜೊತೆಯಲ್ಲಿ ಆ ಒಂದು ರಾಜಕೀಯ ಏನು ನಡೆಸುತ್ತೆ ಅಥವಾ ಒಂದು ರಾಜಕೀಯ ಏನು ನಡೆಸುತ್ತೆ ಇಂಥ ಒಂದು ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಅಂದರೆ ಒಂದು ರಾಜ್ಯಗಳ ಒಂದು ಭೂಗಡಿಗಳನ್ನು ಪ್ರದೇಶಗಳಲ್ಲಿ ನಡೆಯುವಂಥ ರಾಜಕೀಯ ಚಟುವಟಿಕೆಗಳನ್ನ ಇದು ವಿವರಿಸುತ್ತದೆ ಅಂತ ಹೇಳ್ತೇವೆ ನೋಡಿ ಇದರಲ್ಲಿನ ಬದಲಾವಣೆಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಒಂದು ಬದಲಾವಣೆಗಳನ್ನು ಹಾಗೆ ಸುಧಾರಣೆಗಳನ್ನು ಆಧರಿಸಿದೆ ಎಂಬಂಥ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಉಂಟಾಗುವಂಥ ಬದಲಾವಣೆಗಳು ಆ ಒಂದು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯ ಮೇಲೆ ಬದಲಾವಣೆಗಳನ್ನ ಸುಧಾರಣೆಗಳನ್ನ ಉಂಟು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗಲಿಂದ ಬೆಳವಣಿಗೆ ಆಗ್ತಾ ಬಂದಿದೆ ಅಂತಂದರೆ ನಾವು ಇದನ್ನು ಪುರಾತನ ಕಾಲದಿಂದ ಕೂಡ ನೋಡಲಿಕ್ಕೆ ಸಾಧ್ಯ ಅಂದರೆ ಪ್ರಾಚೀನ ಒಂದು ಗ್ರೀಕ್ ಒಂದು ನಾಗರಿಕತೆಯ ಕಾಲದಿಂದಲೂ ಕೂಡ ಬ್ರೀಕ್ ಗ್ರೀಕ್ನ ಒಂದು ನಗರ ರಾಜ್ಯಗಳಿರ್ಬೋದು ಹಾಗೆ ಈಜಿಪ್ಟ್ ನಾಗರಿಕತೆಯ ಕಾಲದಿರ್ಬೋದು ಚೀನಾ ಇರ್ಬೋದು ಹಾಗೆ ಭಾರತ ಇತರೆ ಒಂದು ಎಲ್ಲ ಒಂದು ರಾಷ್ಟ್ರಗಳ ಒಂದು ನಾಗರಿಕತೆಗಳಲ್ಲೂ ಕೂಡ ನಾವು ಇದನ್ನು ನೋಡ್ತೀವಿ ಹಾಗೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ತುಂಬ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಆಚರಣೆಯಲ್ಲಿರುವಂಥದ್ದು ನಾವು ಕಾಣ್ತೇವೆ ಉದಾಹರಣೆಗೆ ನಾವು ಭಾರತದಲ್ಲಿ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಗ್ರಂಥದಲ್ಲಿ ನಾವೇನು ಸ್ನೇಹಿತ ಅಂತ ನೋಡ್ತೇವೆ ಅದನ್ನು ನಾವು ಗಮನಿಸ್ಬೋದು ಇತರ ರಾಷ್ಟ್ರಗಳ ಜೊತೆಯಲ್ಲಿ ನಾವು ವ್ಯವಹರಿಸುವಂಥ ರೀತಿ ಹಾಗೆ ಮಂಡಲ ಸಿದ್ಧಾಂತದಲ್ಲಿ ಯಾವ ರೀತಿ ರಾಜ್ಯಗಳಿರ್ತವೆ ಅಲ್ಲಿ ಇತರ ರಾಷ್ಟ್ರಗಳ ಜೊತೆಲಿ ವ್ಯವಹರಿಸುವಂಥ ರೀತಿ ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥದ್ದು ನಾವು ಗಮನಿಸ್ಬೋದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ನೈತಿಕತೆಯನ್ನು ಆಧರಿಸಿದಂಥ ಒಂದು ವ್ಯವಸ್ಥೆಯನ್ನು ನಾವು ಹಿಂದೆ ಕಾಣ್ತಿದ್ವಿ ತನ್ನದೇ ಆದಂಥ ಒಂದು ನೀತಿ ಸಂಹಿತೆಯನ್ನು ಒಳಗೊಂಡಿದ್ದರೂ ಸಹ ಅವು ಹಿಂದೆ ಈಗ ಪ್ರಸ್ತುತ ಅವು ಹೆಚ್ಚಾಗಿ ಉಳ್ಕೊಂಡಿಲ್ಲ ಹಾಗೆ ಈ ಒಂದು ನೈತಿಕತೆಯನ್ನು ಆಧರಿಸಿದಂಥ ಸಂಬಂಧಗಳು ತನ್ನದಂಥ ನೀತಿ ಸಮಿತಿಯನ್ನು ಒಳಗೊಂಡು ಅವುಗಳು ಮುಂದುವರ್ಕ ಬಂದಿದ್ರು ಕೂಡ ಅವುಗಳನ್ನ ರಾಷ್ಟ್ರಗಳು ಕ್ರಮಬದ್ಧವಾಗಿ ಅವುಗಳನ್ನ ಅನುಸರಿಸ್ತಾ ಬರ್ತಿಲ್ಲ ನಿಯಮಬದ್ಧವಾಗಿ ಅವುಗಳನ್ನ ಅನುಸರಿಸ್ತಾ ಬರುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಹದಿನೇಳನೇ ಶತಮಾನವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಾರಂಭಿಕ ಕಾಲ ಅಂತೇಳಿ ನಾವು ಪರಿಗಣಿಸ್ತೇವೆ ಏಕೆಂದರೆ ಈ ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಹೆಚ್ಚು ಉದಯಾದಂಥದ್ದು ನಾವು ಗಮನಿಸ್ಬೋದು ಯಾಕೆ ಈ ಒಂದು ಸ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಹೆಚ್ಚು ಬೆಳವಣಿಗೆ ಆಯಿತು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೆಯದಾಗಿ ಆ ಒಂದು ಕಾಲದಲ್ಲಿ ಉಂಟಾದಂಥ ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಾದಂಥ ಒಂದು ಬೆಳವಣಿಗೆಗಳು ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಏನು ಬೆಳವಣಿಗೆಗಳಾಯಿತು ಇದರಿಂದ ಆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂಪರ್ಕ ಏರ್ಪಟ್ಟು ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಯಿತು ಹಾಗೆ ಎರಡನೇ ಒಂದು ಅಂಶ ಅಂದರೆ ಕೈಗಾರಿಕಾ ಕ್ರಾಂತಿ ನೋಡಿ ಕೈಗಾರಿಕಾ ಕ್ರಾಂತಿ ಏನೋ ನಡೆಯುತ್ತೆ ಆ ಒಂದು ಕೈಗಾರಿಕಾ ಕ್ರಾಂತಿಯ ಒಂದು ಫಲವಾಗಿ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಹೆಚ್ಚು ಹೆಚ್ಚು ಉತ್ಪಾದನೆಗಳಾದಂತೆ ಆ ಒಂದು ಅಂತಾರಾಷ್ಟ್ರೀಯವಾಗಿ ಆ ಒಂದು ವಸ್ತುಗಳನ್ನು ಇತರ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭಗಳು ಒದಗಿ ಬಂತು ಹೀಗಾಗಿ ಆ ಒಂದು ರಾಷ್ಟ್ರ ನಡುವೆ ಸಂಪರ್ಕಗಳು ಸಂಬಂಧಗಳು ಬೆಳೆಯೋದಕ್ಕೆ ಸಾಧ್ಯ ಆತಂತ ನಾವು ಗಮನಿಸ್ತೇವೆ ಹಾಗೆ ಈ ಒಂದು ಯಾವಾಗ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಬೆಳವಣಿಗೆಯಾಗಿ ಕೈಗಾರಿಕಾ ಕ್ರಾಂತಿ ಆಯಿತು ರಾಷ್ಟ್ರ ರಾಷ್ಟ್ರಗಳನ್ನ ಹತ್ತಿಗೆ ಹತ್ತಿರಕ್ಕೆ ತರುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಬೆಳವಣಿಗೆಗೆ ಈ ಅಂಶಗಳು ತಮ್ಮದೇ ಅಂತ ಕೊಡುಗೆ ನೀಡುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಈ ಒಂದು ಹದಿನೆಂಟನೇ ಶತಮಾನದಲ್ಲಿ ನಂತರದ ಭಾಗದಲ್ಲಿ ಜರ್ಮಿ ಬೆಂಥಮ್ ಎಂಬಂಥ ರಾಜಕೀಯ ಚಿಂತಕರು ರಾಷ್ಟ್ರಗಳ ಒಂದು ಕಾನೂನು ಲಾ ಆಫ್ ನೇಷನ್ಸ್ ಅಂತ ಏನಿದೆ ಈ ರಾಷ್ಟ್ರಗಳ ಕಾನೂನುಗಳನ್ನ ವಿವರಿಸುವಾಗ ಅವರು ಅಂತಾರಾಷ್ಟ್ರೀಯ ಅಂದರೆ ಅವರ ಒಂದು ಗ್ರಂಥದಲ್ಲಿ ಇಂಗ್ ಒಂದು ಇಂಗ್ಲೀಷ್ ಗ್ರಂಥದಲ್ಲಿ ಇಂಟರ್ನ್ಯಾಷನಲ್ ಎಂಬ ಒಂದು ಪದವನ್ನು ಅವರು ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ ಇಂಟರ್ನ್ಯಾಷನಲ್ ಎಂಬ ಪದ ಪದವನ್ನು ಯಾಕೆ ಬಳಕೆ ಮಾಡ್ತಾರೆ ಅಂದರೆ ರಾಷ್ಟ್ರಗಳ ಒಂದು ಗಡಿ ದಾಟಿ ಇತರ ರಾಷ್ಟ್ರಗಳ ಜೊತೆಯಲ್ಲಿ ವ್ಯವಹರಿಸುವಾಗ ಏನು ಒಂದು ಸಂಬಂಧಗಳನ್ನ ಇಟ್ಕೊಂಡಿರ್ತವೆ ಅಂಥ ಒಂದು ಸಂಬಂಧಗಳನ್ನ ಅಂಥದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನ ವಿವರಿಸುವಂಥ ಸಂದರ್ಭದಲ್ಲಿ ಅವರು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಪ್ರಥಮ ಬಾರಿಗೆ ಅವ್ರು ಬಳಕೆ ಮಾಡುವಂಥ ಕಾರ್ಯವನ್ನು ಜರ್ಮಿ ಬೆಂತಾಮ್ ಅವರು ಮಾಡ್ತಾರೆ ಹೀಗಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಇದ್ರ ಬಗ್ಗೆ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಅಂದಾಗ ಜರ್ಮಿ ಬೆಂತ ಅವರ ಒಂದು ರಾಷ್ಟ್ರಗಳ ಕಾನೂನುಗಳನ್ನು ವಿವರಿಸುವಾಗ ಈ ಒಂದು ಪದವನ್ನು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿದರು ನೋಡಿ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಒಂದು ಪದ ಪದವನ್ನು ಅವರು ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಅಧಿಕಾರ ಸಂಬಂಧ ಅಂತೇಳಿ ವ್ಯಾಖ್ಯಾನ ಮಾಡಿರುವಂಥದನ್ನು ಗಮನಿಸ್ಬೋದು ಅಂದರೆ ಪರಮಾಧಿಕಾರವುಳ್ಳಂಥ ರಾಷ್ಟ್ರಗಳ ನಡುವಿನ ಒಂದು ಅಧಿಕಾರ ಸಂಬಂಧಗಳ ಕುರಿತು ನಾವು ನೋಡುವಂಥದ್ದೇ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರಗಳು ಒಂದು ನಡೆಸುವಂಥ ಅಧಿಕಾರ ಸಂಬಂಧಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಿಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೆ ಅಂತ ಪ್ರಶ್ನೆ ಕೇಳಿದಾಗ ಈ ರೀತಿಯಲ್ಲಿ ನೀವು ತಿಳ್ಕೊಳ್ಳಿ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಅಧಿಕಾರ ಸಂಬಂಧವನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯುತ್ತೇವೆ ಅಂದರೆ ಪರಮಾಧಿಕಾರ ಉಳ್ಳಂಥ ಒಂದು ರಾಷ್ಟ್ರಗಳು ನಡೆಸುವಂಥ ಒಂದು ಸಂಬಂಧಗಳು ಅವುಗಳ ನಡುವೆರುವಂಥ ಸಂಬಂಧಗಳು ಇವುಗಳೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತೇಳಿ ಕರಿತೇವೆ ಅವುಗಳು ಅಧಿಕಾರಯುಕ್ತವಾಗಿರ್ತವೆ ಏಕೆಂದರೆ ಒಂದು ರಾಷ್ಟ್ರ ಪರಮಾಧಿಕಾರ ಹೊಂದಿದ್ದಾಗ ಆ ಒಂದು ರಾಜ್ಯದ ಅಧಿಕಾರವನ್ನು ಚಲಾಯಿಸುತ್ತಿರುತ್ತೆ ಅಂಥ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರದ ಜೊತೆಯಲ್ಲಿ ವ್ಯವಹರಿಸುವಾಗ ಅನುಸರಿಸುವಂಥ ಒಂದು ಸಂಬಂಧಗಳಿರ್ತವೆ ಇವುಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಳಿ ಹೇಳ್ಬೋದು ಸುಲಭವಾಗಿ ಹೇಳಬೇಕಂದ್ರೆ ಪರಮಾಧಿಕಾರ ವಿಶ್ವದಲ್ಲಿರುವಂಥ ಒಂದು ಸ್ವತಂತ್ರ ರಾಷ್ಟ್ರಗಳು ಪರಮಾಧಿಕಾರ ಉಳ್ಳಂಥ ರಾಷ್ಟ್ರಗಳು ಪರಸ್ಪರ ಆನುಸುವಂಥ ಸಂಬಂಧಗಳು ಅಥವಾ ಹೊಂದಿರುವಂಥ ಸಂಬಂಧಗಳನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತೇಳಿ ಹೇಳಲಿಕ್ಕೆ ಕೂಡ ಸಾಧ್ಯ ಹೀಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನೋಡಿದಾಗ ನಾವು ಇವುಗಳ ವ್ಯಾಖ್ಯಾನಗಳನ್ನ ತಿಳ್ಕೊಂಡಾಗ ಇನ್ನೂ ಕೂಡ ಅದರ ಬಗ್ಗೆ ನಾವು ಸರಿಯಾದಂಥ ಒಂದು ಅರ್ಥ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಪಾಮರ್ ಮತ್ತು ಪರ್ಕೀನ್ಸ್ ಎಂಬಂಥವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರುವಂಥದನ್ನು ಗಮನಿಸ್ಬೋದು ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಗಳನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನ ಮಾತ್ರವಲ್ಲ ಇದೊಂದು ಉತ್ತಮವಾದಂಥ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉತ್ತಮ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ ಎಂದು ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಕೇವಲ ಸಮಸ್ಯೆಗಳನ್ನ ಸುಧಾರಿಸಬಲ್ಲವಂಥ ಒಂದು ವಿಜ್ಞಾನ ಅಷ್ಟೇ ಅಲ್ಲ ಆ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂಥ ಪರಿಹಾರವನ್ನು ಹುಡುಕಬಲ್ಲಂಥ ಹಾಗೆ ಉತ್ತಮ ಉದ್ದೇಶವನ್ನು ಹೊಂದಿದ್ದಂಥ ಒಂದು ಕ್ರಮಬದ್ಧವಾದಂಥ ಸಿದ್ಧಾಂತ ಆಗಿದೆ ಎಂಬುದನ್ನು ವ್ಯಾಖ್ಯಾನ ಮಾಡುವಂಥ ಗಮನಿಸ್ಬೋದು ಹಾಗೆ ಓಲಾ ಜೋಸೆಫ್ ಎಂಬವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರುವಂಥ ಗಮನಿಸ್ತೇವೆ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ ಅಂತೇಳಿ ನಾವು ಗಮನಿಸ್ಬೋದು ಅಂದರೆ ಇವರ ಪ್ರಕಾರ ಒಂದು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯೊಳಗೆ ಆ ರಾಷ್ಟ್ರಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಅಥವಾ ರಾಷ್ಟ್ರ ವಿವಿಧ ದೊಡ್ಡ ಒಂದು ಸಂಘಟನೆಗಳಿರ್ತವೆ ಆ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವಂಥ ಒಂದು ಪ್ರಕ್ರಿಯೆಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತೇಳಿ ಓಲಾ ಜೋಸೆಫ್ ಅವರು ಅಭಿಪ್ರಾಯಪಟ್ಟರುವಂಥ ಅಂಶವನ್ನು ನಾವು ಗಮನಿಸ್ತೇವೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ವಿವಿಧ ರಾಷ್ಟ್ರಗಳ ನಡುವೆ ನಡೆಯುವಂಥ ವಿವಿಧ ರೀತಿಯಾದಂಥ ಒಂದು ಚಟುವಟಿಕೆಗಳು ವಿನಿಮಯ ಒಂದು ಕಾರ್ಯಚಟುವಟಿಕೆಗಳು ಒಪ್ಪಂದಗಳು ಹಾಗೆ ಮಾಹಿತಿ ರವಾನೆ ಮತ್ತು ಒಂದು ಸ್ವಭಾವಶಿ ಒಂದು ಪ್ರತಿಕೂಲ ಒಂದು ವ್ಯವಸ್ಥೆಗಳು ಕುರಿ ಕುರಿತು ಹಾಗೆ ಸಂಘಟನೆಗಳು ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಏನಿದೆ ಇದು ಒಂದು ರಾಷ್ಟ್ರ ರಾಷ್ಟ್ರಗಳ ನಡುವೆ ನಡೆಯುವಂಥ ಒಂದು ವಿನಿಮಯ ಕಾರ್ಯಚಟುವಟಿಕೆಗಳಾಗಿರ್ತವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ನಡೆಯುವಂಥ ಎಲ್ಲ ರೀತಿಯಾದಂಥ ಒಂದು ರಾಜಕೀಯ ಆರ್ಥಿಕ ಸಾಮಾಜಿಕ ಎಲ್ಲ ರೀತಿಯಂಥ ಒಂದು ಒಂದು ಚಟುವಟಿಕೆಗಳಿರ್ತವೆ ವಿನಿಮಯ ಆಗ್ತವೆ ಇವುಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಒಪ್ಪಂದ ಮಾಡಿಕೊಳ್ಳುವಂಥದ್ದು ಪರಸ್ಪರ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮಾಹಿತಿಯನ್ನು ಆರೋಹನೆ ಮಾಡುವಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ನಾವು ಗಮನಿಸ್ಬೋದು ಜೊತೆಗೆ ರಾಷ್ಟ್ರ ರಾಷ್ಟ್ರ ನೀಡುವಂಥ ಪ್ರತಿಕೂಲವಾದಂಥ ಪರಿಸ್ಥಿತಿಗಳನ್ನು ಕೂಡ ನಾವು ಇದರಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಹಾಗೇ ಇದು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ನೋಡಬೇಕಾಗತ್ತೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಹಾಗೆ ಇತರೆ ಒಂದು ಆಯಾಮಗಳಲ್ಲಿ ಕೂಡ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನಕ್ಕೆ ಬೇರೊಂದು ರೀತಿಯ ಒಂದು ಆಯಾಮವನ್ನು ನೀಡಿದಂಥವರು ಹ್ಯಾನ್ಸ್ ಜೆ ಮಾರ್ಗಂತು ನೋಡಿ ಹ್ಯಾನ್ಸ್ ಜೆ ಮಾರ್ಗಂತವರು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಶಕ್ತಿಯೇ ಮೂಲಾಧಾರವಾಗಿರ್ತದೆ ಅಂದರೆ ಪವರ್ ಅಂತ ಇದೆ ಆ ಪವರ್ ಎಂಬುದು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಒಂದು ಮೂಲಾಧಾರವಾಗಿರುತ್ತೆ ಏಕೆಂದರೆ ರಾಷ್ಟ್ರಗಳು ಶಕ್ತಿಯನ್ನು ಗಳಿಸಲಿಕ್ಕೆ ಹಾಗೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅದನ್ನು ಚಲಾಯಿಸಲಿಕ್ಕೆ ಏನೋ ಒಂದು ಕೌಟಿಲ್ಯ ಹೇಳ್ತಾನೆ ಅದೇ ರೀತಿಯಲ್ಲಿ ಹ್ಯಾನ್ಸ್ ಜೇ ಮಾರ್ಗಂತವರು ಕೂಡ ಶಕ್ತಿ ಅದಕ್ಕೆ ಪ್ರಾಮುಖ್ಯತೆ ನೀಡುವಂಥದ್ದು ನಾವು ಗಮನ ಗಮನಿಸ್ಬೋದು ನೋಡಿ ಈ ಒಂದು ಹ್ಯಾನ್ಸ್ ಜೇ ಜೆ ಅವರ ದೃಷ್ಟಿಕೋನದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನದಲ್ಲಿ ನಡೆಯುವ ಒಂದು ವ್ಯವಸ್ಥಿತ ವಿದ್ಯಮಾನಗಳಾಗಿರುತ್ತವೆ ಅಂತ ಅಭಿಪ್ರಾಯಪಟ್ಟಂಥದನ್ನು ನಾವು ಕಾಣ್ತೇವೆ ಅಂದರೆ ಒಂದು ರಾಷ್ಟ್ರ ಶಕ್ತಿಯನ್ನು ಗಳಿಸ್ಕೊಳ್ಳುವಂಥ ಉದ್ದೇಶದಿಂದ ಒಂದು ನಡೆಯುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ವಿದ್ಯಮಾನ ಆಗಿರುತ್ತೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ವಿರುದ್ಧ ಶಕ್ತಿಯನ್ನು ಗಳಿಸ್ಕೊಂಡು ತಾನು ಪ್ರಬಲವಾಗಲಿಕ್ಕೆ ಪ್ರಯತ್ನ ಪಡುತ್ತೆ ಆರ್ಥಿಕ ಶಕ್ತಿ ರಾಜಕೀಯ ಶಕ್ತಿಯನ್ನು ಕಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಹೀಗಾಗಿ ಆ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಶಕ್ತಿಗೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡಿ ಹ್ಯಾನ್ಸ್ ಜೆ ಮಾರ್ಗೆಂಥವರು ಅದನ್ನು ವ್ಯಾಖ್ಯಾನೆ ಮಾಡುವಂಥ ನಾವು ಗಮನಿಸ್ಬೋದು ನೋಡಿ ರಾಷ್ಟ್ರಗಳು ಮೈತ್ರಿಕೂಟಗಳನ್ನ ರಚಿಸಿಕೊಳ್ಳೋ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಭದ್ರಪಡಿಸ್ಕೊಳ್ತವೆ ಏಕೆಂದರೆ ಕೆಲವಾರು ಸಂದರ್ಭದಲ್ಲಿ ಒಂದೇ ರಾಷ್ಟ್ರ ತಾನು ಭದ್ರ ಒಂದು ಶಕ್ತಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಹಲವಾರು ರಾಷ್ಟ್ರಗಳು ಮೈತ್ರಿಕೂಟಗಳನ್ನ ರಚನೆ ಮಾಡಿಕೊಂಡು ಅವುಗಳು ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂಥದ್ದನ್ನು ನಾವು ಗಮನಿಸ್ಬೋದು ಈ ಒಂದು ಪದ್ಧತಿಯು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ರಾಷ್ಟ್ರಗಳ ನಡುವಿನ ಶಕ್ತಿ ಮತ್ತು ಪ್ರತಿಷ್ಠೆಗಳನ್ನು ವ್ಯಕ್ತಪಡಿಸುತ್ತೆ ಅಂದರೆ ಒಂದು ರಾಷ್ಟ್ರ ಈಗ ನಾವು ಉದಾಹರಣೆಗೆ ಗಮನಿಸ್ಬೋದು ಈಗ ಅಮೇರಿಕಾ ಮತ್ತು ರಷ್ಯಾ ನಿರಂತರವಾಗಿ ಆ ಒಂದು ಶೀತಲ ಸಮರದ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಿದ್ವಿ ಯಾಕೆ ಅಂತ ಅಂದಾಗ ತಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಕೊಳ್ಳುವಂಥದ್ದು ತಾವು ಪ್ರಬಲವಾಗಬೇಕು ತಾವು ಪ್ರಭಾವವನ್ನು ಇತರ ರಾಷ್ಟ್ರಗಳ ಮೇಲೆ ಹೊಂದಿರಬೇಕೆಂಬಂಥ ಒಂದು ಉದ್ದೇಶದಿಂದ ಆ ಶಕ್ತಿಯನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ಹೀಗೆ ಆ ಒಂದು ಆ ಒಂದು ಶಕ್ತಿ ಎಂಬುದು ಆ ಒಂದು ರಾಷ್ಟ್ರದ ಒಂದು ಪ್ರಮುಖವಂತಹ ಒಂದು ಉದ್ದೇಶ ಆಗಿರುತ್ತೆ ಶಕ್ತಿಯನ್ನು ಗಳಿಸುವಂಥದ್ದು ಅದೊಂದು ಪ್ರತಿಷ್ಠೆಯ ಒಂದು ಅಂಶ ಆಗಿರುವಂಥದ್ದು ನಾವು ಗಮನಿಸ್ಬೋದು ಅಂತಾರಾಷ್ಟ್ರೀಯ ಒಂದು ಸಂಬಂಧಗಳ ವಿದ್ಯಮಾನಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಎರಡು ಮುಖ್ಯವಾದಂಥ ಒಂದು ಸಿದ್ಧಾಂತಗಳನ್ನ ಎರಡು ಮುಖ್ಯವಂಥ ಒಂದು ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ಅರ್ಥಕೋಬೇಕಾಗುತ್ತೆ ಆ ಒಂದು ಅಂಶಗಳು ಯಾವುದು ಅಂತಂದರೆ ಮೊದಲನೆಯದಾಗಿ ಪರಮಾಣು ಯುಗದಲ್ಲಿ ಶಕ್ತಿ ಸ್ವರೂಪಗಳ ಒಂದು ಅಧ್ಯಯನ ಏಕೆಂದರೆ ಈ ಒಂದು ಯುಗ ಏನಿದೆ ಇದು ಪರಮಾಣು ಶಕ್ತಿಗಳ ಒಂದು ಯುಗ ಏಕೆಂದರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಪರಮಾಣು ಶಕ್ತಿಯನ್ನು ಹೊಂದಿದೆ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪರಮಾಣು ಯುಗದಲ್ಲಿ ಶಕ್ತಿ ಸ್ವರೂಪಗಳು ಹೇಗಿದೆ ಎಂಬಂಥದ್ರ ಒಂದು ಅಧ್ಯಯನವೇ ಆಗಿರುತ್ತೆ ಹಾಗೆ ಎರಡನೇ ಒಂದು ಅಂಶ ಅಂತಂದರೆ ವ್ಯಕ್ತಿಗತ ಯುಗದಲ್ಲಿನ ಮಾನವನ ಅವಲಂಬನೆ ವಿಷಯಗಳಿಗೆ ಸಂಬಂಧಿಸಿದೆ ಈಗ ನಾವು ಆ ಒಂದು ವ್ಯಕ್ತಿಗತ ಯುಗದಲ್ಲಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಮಾನವನ ಒಂದು ಅವಲಂಬನೆಗಳು ಹೇಗಿದೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಹಾಗೆ ನಾನು ಬಹಳ ಮುಖ್ಯವಾಗಿ ಹೇಳಿದೆ ನಿಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಇನ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಿಮಗೆ ಇದನ್ನು ಐದು ಅಂಕಗಳ ಪ್ರಶ್ನೆಗಳಿಗೆ ಕೇಳುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಏಕೆಂದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡ್ತಿರೋದ್ರ ಮುಖ್ಯ ಉದ್ದೇಶ ಏನು ಅದರ ಯಾಕೆ ಅಧ್ಯಯನ ಮಾಡ್ತಿದ್ದೀವಿ ಅಂದಾಗ ಈ ಪ್ರಾಮುಖ್ಯತೆನೇ ಬಹಳ ಮುಖ್ಯವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳೋದು ಯಾವುದೇ ಒಂದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಬಹಳ ಮುಖ್ಯವಾದ ತಿಳುವಳಿಕೆ ಇರಬೇಕಾಗತ್ತೆ ಅದಕ್ಕೆ ಕಾರಣ ಏನಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡೋದ್ರಿಂದ ಅದರಿಂದ ದೊರೆಯುವಂಥ ಒಂದು ಲಾಭ ಅಥವಾ ಅನುಕೂಲತೆಯನ್ನು ಅಥವಾ ಪ್ರಾಮುಖ್ಯತೆ ಏನು ಅಂತ ನೋಡಿದಾಗ ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಇದರ ಮೂಲ ನೀತಿ ನಿಯಮಗಳು ತತ್ವಗಳು ಉದ್ದೇಶಗಳು ಸಾಧನೆ ಮತ್ತು ವಿಫಲತೆಗಳ ಬಗೆಗೆ ನಾವು ತಿಳಿಯಬಹುದು ನಡೀ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡೋದರಿಂದ ಇವನು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ನೀತಿಗಳೇನು ಹಾಗೆ ಮೂಲ ನಿಯಮಗಳೇನು ಹಾಗೆ ತತ್ವಗಳೇನು ಹಾಗೆ ಉದ್ದೇಶಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಉದ್ದೇಶಗಳೇನು ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರುವಂಥ ಸಾಧನೆಗಳೇನು ಹಾಗೆ ವಿಫಲತೆಗಳೇನು ಈ ಎಲ್ಲ ಅಂಶಗಳ ಬಗ್ಗೆ ನಮಗೆ ತಿಳುವಳಿಕೆ ಬರಬೇಕು ಅಂದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಹಾಗೆ ಎರಡನೆಯ ಒಂದು ಪ್ರಾಮುಖ್ಯತೆ ಅಂದರೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಅದೇನು ಮಾಡೋದರಿಂದ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯ ಈ ಒಂದು ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಬೋದು ನಾವು ದ್ವಿಪಕ್ಷೀಯ ಬಹುಪಕ್ಷೀಯ ಮತ್ತು ಪರಸ್ಪರ ಮಾತುಕತೆಗಳ ಮೂಲಕ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲಕ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಟ್ಕೊಳ್ಬೋದು ನಾವು ಹಲವಾರು ಸಂದರ್ಭದಲ್ಲಿ ರಾಷ್ಟ್ರ ರಾಷ್ಟ್ರಗಳು ಕೆಲವಾರು ವಿವಾದಗಳನ್ನು ಸಮಸ್ಯೆಗಳನ್ನ ಆ ಯುದ್ಧದಲ್ಲಿ ತೊಡಗುವಂಥದ್ದು ಆಗಮಿಸ್ಬೋದು ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸೂಕ್ತವಾಗಿ ಪರಿಹಾರವಾಣಿಯನ್ನು ಕಂಡುಹಿಡಿಯಲಿಕ್ಕೆ ನಮಗೆ ದಾರಿಯನ್ನು ತೋರಿಸುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಸಂಬಂಧಗಳನ್ನ ಸರಿಯಾಗಿ ಅಧ್ಯಯನ ಮಾಡುವ ಮೂಲಕ ದ್ವಿಪಕ್ಷೀಯವಾಗಿ ಮಾತುಕತೆ ಆಡುವ ಮೂಲಕ ಅಥವಾ ಬಹುಪಕ್ಷೀಯವಾಗಿ ಮಾತುಕತೆ ಆಡುವ ಮೂಲಕ ಅಥವಾ ಪರಸ್ಪರ ಸಹಕಾರದ ಮೂಲಕ ಸಹಕಾರದ ಮಾತುಕತೆಗಳ ಮೂಲಕ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವೊಂದು ಸಮಸ್ಯೆಗಳನ್ನ ಸರಿಹರಿಸ್ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮೂರನೆಯ ಒಂದು ಪ್ರಾಮುಖ್ಯತೆ ಅಂದಾಗ ಅಂತಾರಾಷ್ಟ್ರೀಯ ಸಂಬಂಧವು ಸಂಕುಚಿತ ಒಂದು ಭಾವನೆಯನ್ನು ಶಮನಗೊಳಿಸಿ ಅಂತಾರಾಷ್ಟ್ರೀಯ ವಾದವನ್ನು ವೃದ್ಧಿಸುತ್ತದೆ ನೋಡಿ ನಾವು ಭಾರತೀಯರು ಹೌದು ಭಾರತದ ಬಗ್ಗೆ ನಮಗೆ ಪ್ರೀತಿ ವಿಶ್ವಾಸ ಆ ಒಂದು ದೇಶಾಭಿಮಾನ ಎಂಬುದು ಇರಬೇಕು ಹಾಗೇ ನಾವು ತು ಅತಿಯಾದಂಥ ಒಂದು ರಾಷ್ಟ್ರೀಯತೆಯನ್ನು ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಳ್ಳೋದು ತಪ್ಪು ಉದಾಹರಣೆಗೆ ನಾವು ಗಮನಿಸ್ಬೋದು ಈಗ ಯಾವುದು ಇಟಲಿಯಲ್ಲಿ ಮತ್ತು ಜರ್ಮನಿಯಲ್ಲಿ ಉಂಟಾದಂಥ ಉಗ್ರರ ಒಂದು ರಾಷ್ಟ್ರೀಯತೆಯಿಂದ ಉಂಟಾದಂಥ ಒಂದು ಪರಿಸ್ಥಿತಿಗಳೇನೆ ಅವುಗಳ ಬಗ್ಗೆ ನಮ್ಗೆ ಅರಿವಿದೆ ಹಾಗಾಗಿ ನಾವು ಸಂಕುಚಿತವಾದ ರಾಷ್ಟ್ರೀಯ ಭಾವನೆಯನ್ನು ಹೋಗಲಾಡಿಸಿ ನಮ್ಮಲ್ಲಿ ಅಂತಾರಾಷ್ಟ್ರೀಯವಾದವನ್ನು ವಿಶ್ವಪ್ರೇಮದ ಒಂದು ಭಾವನೆಯನ್ನು ಮೂಡಿಸುವಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಹಾಗೆಯೇ ನಾಲ್ಕನೆಯದಾಗಿ ಯುದ್ಧ ಮಿಲ್ಟ್ರಿ ಕಾರ್ಯಾಚರಣೆ ಮತ್ತು ಮೈತ್ರಿಕೂಟಗಳ ರಚನೆ ಮತ್ತು ಅಂತಾರಾಷ್ಟ್ರೀಯ ಕದನಗಳನ್ನು ತಡೆಗಟ್ಟುತ್ತದೆ ಏಕೆಂದರೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಓದುವಂಥ ಸಂದರ್ಭದಲ್ಲಿ ನಾವು ಯುದ್ಧ ಅಂದ್ರೇನು ಯುದ್ಧ ಯಾಕೆ ಉಂಟಾಗುತ್ತೆ ಅದಕ್ಕೆ ಕಾರಣಗಳೇನು ಹಾಗೆ ಯುದ್ಧದ ಪರಿಣಾಮಗಳೇನು ಅನ್ನೋದನ್ನು ಅಧ್ಯಯನ ಮಾಡ್ತೀವಿ ಯುದ್ಧದ ಪರಿಣಾಮಗಳನ್ನ ಯಾರು ತಿಳ್ಕೊಳ್ತಾರೋ ಅವ್ರು ಮತ್ತೆ ಯುದ್ಧ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಯುದ್ಧವಾದವನ್ನು ಮಾಡಿದಂಥ ಸಂದರ್ಭದಲ್ಲಿ ಶತ್ರು ರಾಷ್ಟ್ರ ಮಿತ್ರ ರಾಷ್ಟ್ರ ಕೂಡ ನಷ್ಟ ಆಗುತ್ತೆ ಸೋತವ್ರಿಗೂ ನಷ್ಟ ಆಗುತ್ತೆ ಗೆದ್ದವ್ರಿಗೂ ಕೂಡ ನಷ್ಟ ಆಗುತ್ತೆ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತವೆ ಹಾಗೆ ಆಸ್ತಿ ನಷ್ಟ ಉಂಟಾಗ್ತವೆ ಈ ರೀತಿಯಾದಂಥ ಒಂದು ಅಂಶಗಳು ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ತಿಳುವಳಿಕೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅದರ ಒಂದು ಅಂತ ಮಿಲಿಟರಿ ಕಾರ್ಯಾಚರಣೆಗಳಿರ್ಬೋದು ಅವಾಗಲೂ ಕೂಡ ಸಾವು ನೋವುಗಳು ಉಂಟಾಗ್ತವೆ ಹಾಗೆ ಮೈತ್ರಿಕೂಟಗಳು ರಚನೆ ಮಾಡೋದರಿಂದ ಮುಂದೆ ಅದು ಯುದ್ಧಕ್ಕೆ ಕಾರಣ ಆಗ್ಬೋದು ಹಾಗೆ ಅಂತಾರಾಷ್ಟ್ರೀಯ ಕದನಗಳನ್ನು ನಾನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಿರೋದನ್ನು ನಾವು ಗಮನಿಸ್ಬೋದು ಹಾಗೆ ನಾ ಆರನೇ ಐದನೇ ಒಂದು ಅಂಶ ಅಂತಂದರೆ ಇದು ಸಾಮೂಹಿಕ ಭದ್ರತೆಯ ತತ್ವಗಳು ನಿಶಸ್ತ್ರೀಕರಣ ವಿಶ್ವದ ಪ್ರಗತಿ ಶಾಂತಿ ಒಪ್ಪಂದಗಳನ್ನು ಮಾಡಿಕೊಡಲು ಉತ್ತೇಜಿಸ್ತದೆ ಹಾಗೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡೋದರಿಂದ ಸಾಮೂಹಿಕ ಭದ್ರತೆಯ ತತ್ವಗಳ ಬಗ್ಗೆ ಹೆಚ್ಚು ಅರಿವು ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಶಸ್ತ್ರೀಕರಣದ ಬಗ್ಗೆ ಹೆಚ್ಚು ಒಲವು ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ವಿಶ್ವದ ಒಂದು ಪ್ರಗತಿ ಹಾಗೆ ವಿಶ್ವ ಶಾಂತಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಉತ್ತೇಜನವನ್ನು ನೀಡುವಂಥದ್ದನ್ನು ನಾವು ಗಮನಿಸ್ಬೋದು ಹಾಗೆ ಆರನೇ ಒಂದು ಪ್ರಾಮುಖ್ಯತೆ ಅಂದರೆ ಇದು ವಿಶ್ವ ನಾಗರಿಕರಲ್ಲಿ ವಿಶ್ವ ಭಾವನೆ ಒಂದು ವಿಶಾಲವಾದಂಥ ಒಂದು ವಿಶ್ವ ಮಾವನ್ ಮಾನವ ಭಾವನೆ ಅಂತ ನಾವು ಏನು ಹೇಳ್ತೇವೆ ಅದರ ವಿಶ್ವ ಭಾವನೆ ಸಾರ್ವತ್ರಿಕ ಭ್ರಾತೃತ್ವ ಮತ್ತು ರಾಷ್ಟ್ರಗಳಲ್ಲಿ ಏಕತೆಯನ್ನು ಸೃಷ್ಟಿಸುತ್ತದೆ ಇವಾಗ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಅಧ್ಯಯನ ಮಾಡೋದರಿಂದ ನಾವು ಕೇವಲ ಒಂದು ರಾಷ್ಟ್ರದ ಒಂದು ಪ್ರಜೆಗಳಾಗಿ ಉಳ್ಕೊಳ್ಳೋದಿಲ್ಲ ನಾವು ಅಂತಾರಾಷ್ಟ್ರೀಯ ಪ್ರಜೆಗಳಾಗಿ ವಿಶ್ವದ ಪ್ರಜೆಗಳಾಗಿ ವಿಶ್ವದ ನಾಗರಿಕರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ನಾವು ರಾಷ್ಟ್ರ ರಾಷ್ಟ್ರಗಳ ಗಡಿಗಳನ್ನು ಆ ಒಂದು ರಾಜಕೀಯ ಒಂದು ಉದ್ದೇಶದಿಂದ ಆಳ್ವಿಕೆಯನ್ನು ಮಾಡಿಕೊಳ್ಳುವಂಥ ಉದ್ದೇಶದಿಂದ ರೂಪಿಸ್ಕೊಂಡಿದ್ದೇವೆ ಆದರೆ ವಾಸ್ತವವಾಗಿ ಮಾನವ ವಿಶ್ವ ಮಾನವ ಅವನು ವಿಶ್ವದಲ್ಲಿ ಹುಟ್ಟಿದ್ದಾನೆ ಅವನಿಗೆ ಯಾವುದೇ ರೀತಿಯಂಥ ಒಂದು ಗಡಿಗಳು ಇರೋದಿಲ್ಲ ಹಾಗಾಗಿ ಒಬ್ಬ ನಾಗರಿಕರನ್ನು ಒಂದು ವಿಶ್ವ ನಾಗರಿಕನಾಗಿ ಆ ಒಂದು ವಿಶ್ವ ಭಾವನೆಯನ್ನು ಮೂಡಿಸಿ ಸಾರ್ವತ್ರಿಕ ಒಂದು ಭ್ರಾತೃತ್ವವನ್ನು ನಾವು ಮೂಡಿಸಲಿಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಹೆಚ್ಚು ಪ್ರಾಮುಖ್ಯತೆ ಮೂಡಿಸಿ ರಾಷ್ಟ್ರಗಳಲ್ಲಿ ಒಂದು ಏಕತೆಯನ್ನು ಮೂಡಿಸುವಂಥ ಕಾರ್ಯವನ್ನು ಇದು ಮಾಡುವಂಥದ್ದು ನಾವು ಗಮನಿಸ್ಬೋದು ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನದಿಂದ ನಾವು ಯುದ್ಧವನ್ನು ತಡೆಗಟ್ಬೋದು ಸಮಸ್ಯೆಗಳನ್ನ ಶಾಂತಿಯುತವಾಗಿ ಪರಿಹಾರ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ತತ್ವಗಳೇನು ನಿಯಮಗಳೇನು ಅವುಗಳ ಉದ್ದೇಶಗಳೇನು ಇದನ್ನು ಅರ್ತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ನಾಗರಿಕರಲ್ಲಿ ವಿಶ್ವ ಭ್ರಾತೃತ್ವ ಭಾವನೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಯುದ್ಧವನ್ನು ತರಗತಿ ಮುಂದಿನ ಒಂದು ಪೀಳಿಗೆಗಳನ್ನು ಯುದ್ಧದ ಭೀತಿಯಿಂದ ತಪ್ಪಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಇನ್ನೂ ಹಲವಾರು ರೀತಿಯಂಥ ಒಂದು ಅನುಕೂಲಗಳು ಇರುವಂಥದ್ದನ್ನು ಗಮನಿಸ್ಬೋದು ಹೀಗಾಗಿ ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರಾಮುಖ್ಯತೆಗಳಾಗಿರುವಂಥದ್ದು ನಾವು ಗಮನಿಸ್ಬೋದು ಇಷ್ಟು ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅರ್ಥ ಪ್ರಾಮುಖ್ಯತೆ ಮತ್ತು ಅದರ ಒಂದು ವ್ಯಾಖ್ಯಾನಗಳನ್ನ ಕೂಡ ನಾವು ತಿಳ್ಕೊಂಡಿದ್ದೇವೆ ಮುಂದಿನ ಒಂದು ಅದ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಂಥ ಒಂದು ಪರಿಕಲ್ಪನೆ ನಿಮಗೆ ಹತ್ತು ಅಂಕಗಳ ಕೇಳುವಂಥ ಒಂದು ಪರಿಕಲ್ಪನೆ ಅದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇದೆ ಅವುಗಳ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಡಿಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತ ಚಿತ್ರ ಕೂಡ ಅದನ್ನು ಶೇರ್ ಮಾಡಿಕೊಡಿ ಹಾಗೆ ಆ ಒಂದು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ